ಇನ್ನು ಹಾಸನದಲ್ಲಿ ಮೊಮ್ಮಗನ ಪರವಾಗಿ ಅಜ್ಜಿ ಚೆನ್ನಮ್ಮ ದೇವರ ಮೊರೆ ಹೋಗಿದ್ದಾರೆ. ಹೊಳೆ ನರಸೀಪುರ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಪೂಜೆ ಸಲ್ಲಿಸಿದ್ರು. ಮೊಮ್ಮಕ್ಕಳಾದ ಪ್ರಜ್ವಲ್ ಹಾಗೂ ನಿಖಿಲ್ ಮತ್ತು ಪತಿ ದೇವೇಗೌಡರಿಗೂ ಚುನಾವಣೆಯಲ್ಲಿ ಗೆಲುವು ಸಿಗಲಿ ಅಂತ ಚೆನ್ನಮ್ಮ ಪ್ರಾರ್ಥಿಸಿದರು. ನಮ್ಮ ಮನೆಯಲ್ಲಿ ಯಜಮಾನರು ಮೊಮ್ಮಕ್ಕಳು ನಿಂತಿದ್ದಾರೆ. ಅವರೆಲ್ಲ ಅವರು ಅವ್ರ ಪಕ್ಷ ದೇಶಕ್ಕೆ ಎಲ್ಲ ಒಳ್ಳೆಯದಾಗಲಿ, ಎಲೆಕ್ಷನ್ನು ಎಲ್ಲ ನಿಂತಿದ್ದಾರೆ, ನಿಲ್ಲಿಸಿದ್ದಾರೆ. ಅವ್ರು ಜಯಶೀಲರಾಗಿ ಬರಲಿ, ಜಯಶೀಲರಾಗಿ ಬರಲಿ, ಮಾಡ್ತು ದಿವಸ ದೇವರಲ್ಲಿ ಕೇಳ್ಕೊಳ್ಳೋದು ಒಳ್ಳೆಯದಾಗಲಿ ಅಂತ. ಅವರು ಜನಸೇವೆ ಚೆನ್ನಾಗಿ ಮಾಡಲಿ, ಇವರು ಇವ್ರಿಗಿಂತ ಜಾಸ್ತಿ ಚೆನ್ನಾಗಿ ಮಾಡಲಿ. ಈಗ ಇದು ಓಟ್ ಕೊಡೋರೆಲ್ಲ ವಿಚಿತ್ರ ಈಗ ಅಲ್ವಾ, ಏನು ಮಾತಾಡೋಕ್ಕೆ ಆಗೋದಿಲ್ಲ. ಹ್ಞೂ, ಅವರು ಇಬ್ಬರು ನೀವು ಮೂರು ಜನ ನಿಂತಿದ್ದಾರಲ್ಲ, ನಾವೇನು ಸಹಾಯ ಮಾಡೋಕ್ಕಾಗುತ್ತೆ ಅವರಿಗೆ? ಜನಗಳು ಮಾಡಬೇಕು, ನಾವು ಓಟ್ ಕೊಡೋಕ್ಕಾಗುತ್ತೆ ಅವ್ರಿಗೆ? ಅವ್ರು ನಾ ಎಲ್ಲೂ ಕ್ಯಾನ್ವಾಸ್ ಗಿನ್ವಾಸ್ ಏನೋ ಹೋಗಲ್ಲ.